ಓಂ ಗುರುಪಿಯೋ ನಮಃ ನಮ್ಮ ಗುರುಗಳಾಗಿರುವಂತ ಪತ್ರಿಜಿ ಅವರು ತುಂಬಾ ಅನುಕೂಲವಾಗಿರುವಂತ ಈ ಧ್ಯಾನನ ಕೊಟ್ಟಿದ್ದಾರೆ ಹಲವಾರು ಸತಿ ಹಲವಾರು ರೀತಿಯಲ್ಲಿ ಅವರು ನಮಗೂ ಆರೋಗ್ಯಕ್ಕೆ ಬೇಕಾಗಿರೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇಕಾದಷ್ಟು ಜನ ಅನಪಾನ ಸತಿ ಧ್ಯಾನ ಇಡನಾಡಿ ಪಿಂಗಳನಾಡಿ ನಾಡಿ ಇದು ಆ್ಯಸ್ ಎ ಆಗಿ ನನ್ನ ಮೂವತ್ತು ವರ್ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ನಲ್ಲಿ ನನಗೆ ಗೊತ್ತಿರುವಂಥದ್ದು ನಾನು ಅನುಭವ ತಗಿರುವಂಥದ್ದು ನಮ್ಮ ಗುರುಗಳು ಆಶೀರ್ವಾದದಿಂದ ನಮ್ಮ ಪತ್ರಿಜಿ ಗುರುಗಳ ಆಶೀರ್ವಾದದಿಂದ ನಾವು ಪಡ್ಕೊಂಡಿರೋದು ಏನು ಅಂತ ಹೇಳಿದ್ರೆ ಈ ಧ್ಯಾನ ನಮ್ಮ ಆರೋಗ್ಯಕ್ಕೆ ಹೇಗೆ ಅನ್ವಯಿಸ್ಕೋಬೇಕು ಹೇಗೆ ಮಾಡಿದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ರೂಪನೇ ಅಲ್ಲ ನಮ್ಮ ಈ ಎಪ್ಪತ್ತೆರಡು ಸಾವಿರ ನಾಡಿಗಳು ನಿರ್ಮಿತವಾಗಿರುವಂಥ ಈ ಶರೀರನ್ನ ನಾವು ಧ್ಯಾನದಲ್ಲಿ ಇಟ್ಕೊಂಡು ಹೇಗೆ ಮಾಡಬೇಕು ಅನ್ನೋದು ತುಂಬ ಸೂಕ್ಷ್ಮವಾಗಿ ಅನುಕೂ ಮಾನವಕ್ಕೆ ಅನುಕೂಲವಾಗಿ ಹೇಳ್ಕೊಟ್ಟಿದ್ದಾರೆ ಆದರೆ ನಾನು ಇಷ್ಟು ವರ್ಷ ಮಾಡ್ತಾ ಇದ್ದೀನಿ ಅಷ್ಟು ವರ್ಷ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಬಿಟ್ಟು ಅದು ಹೇಗೆ ಮಾಡ್ತಾ ಇದ್ದೀವಿ ನಮ್ಮ ಅನುಕೂಲಕ್ಕಾಗಿ ನಾವು ಮಾಡೋ ಬೇಕಾಗಿರೋ ರೀತಿ ಏನು ಅಂತೇಳಿ ನಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ರೋಗ ರುಜಿನಗಳು ಏನು ಇರಲ್ಲ ಆದರೆ ಕೆಲವರಿಗೂ ಮಾತ್ರ ಒಳ್ಳೆಯದಾಗ್ತಾ ಇದೆ ಕೆಲವರು ಮಿಸ್ ಆಗ್ತಾ ಇದ್ದಾರೆ ಕೆಲವರು ಯಾಕೆ ಮಿಸ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ನಿಜವಾಗ್ಲೂ ಹೇಳ್ತೀನಿ ಯಾರು ಮಿಸ್ ಆಗೋದಕ್ಕೆ ಇದನ್ನೆಲ್ಲಿ ಸಾಧ್ಯ ಇಲ್ಲ ಆದರೂ ಮಿಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣ ನಮ್ಮಲ್ಲಿ ಇರುವಂತ ತಪ್ಪು ತಿಳುವಳಿಕೆ ಬಿಟ್ಟು ಇದನ್ನ ಧ್ಯಾನದಲ್ಲಿ ಏನು ತಪ್ಪಿಲ್ಲ ಮುಖ್ಯವಾಗಿ ಅನಪಾನಸತಿ ಧ್ಯಾನದಲ್ಲಿ ನಮ್ಗೆ ಬೇಕಾಗಿರೋದೇನು ಅಂತೇಳಿ ತುಂಬಾ ಅನುಕೂಲವಾಗಿ ಅನುಕೂಲವಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋ ರೀತಿನಲ್ಲಿ ಹೇಳ್ಕೊಟ್ಟಿದ್ದಾರೆ ಗುರುಗಳು ಆದರೆ ನಾವು ನಿಜವಾಗಲು ಅದ್ರ ಮಾಡಬೇಕಾಗಿರೋ ರೀತಿ ಏನು ಅಂತ ಹೇಳಿ ತಿಳ್ಕೊಂಡಂಗೆ ಇರೋದನ್ನೇ ವರ್ಷಾಂಗಟ್ಲಾದ್ರೂ ನಮಗೂ ರೋಗ ಮುಕ್ತರಾಗ್ತಾ ಇಲ್ಲ ರೋಗಗಳು ಹಾಗೇ ಇದೆ ಕರ್ಮಪಾಕ ಧ್ಯಾನ ಬೇಕಾದಷ್ಟಿದೆ ಕರ್ಮ ಧ್ಯಾನ ಎಲ್ಲಾನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಎಲ್ಲಿ ಸೂಕ್ಷ್ಮವಾಗಿ ನಾವು ತಪ್ಪು ಮಾಡ್ತಾ ಇದೀವಿ ಅನ್ನೋದು ತುಂಬಾ ಸಣ್ಣವು ಅದೇನು ದೊಡ್ಡ ಕ್ರಿಮಿನಲ್ ಕ್ರೈಮ್ಸ್ ಅಲ್ಲ ದೊಡ್ಡದಾಗಿ ನೇರ ಅಲ್ಲ ಆದರೂ ನಮ್ಮಲ್ಲಿ ಇರುವಂತಹ ಈ ಇಡನಾಡಿ ಇದನ್ನ ಏನಂತ ಕರಿತೀವಿ ಅನಾಟಿಮಿಕ ಅನಾಟಿಮಿಕಲ್ ಆಗಿ ಪ್ಯಾರಾಸಿಂಪಥಿಕ್ ಅಂತ ಹೇಳಿದ್ರೆ ಇದು ಸಿಂಪತಿಕ್ ಇದು ಅಟಾನಮಸ್ ಇದು ಸಿಂಪತಿಕ್ ಪ್ಯಾರಾಸಿಂಪತಿಕ್ ಅಟಾನಮಸ್ ನರ್ವ್ ಸಿಸ್ಟಮ್ ಈ ನರ್ವ್ ಸಿಸ್ಟಮ್ನ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಈ ಮೂರು ನಾಡಿಗಳು ಇದನ್ನ ನಾವು ತಗೊಂಡಿದ್ದಾಗ ಇಡೀ ಶರೀರದಲ್ಲಿ ನಾವು ಆ ವೈಬ್ರೇಷನ್ಸ್ನ ನಾವು ತಗೋಬೇಕು ನಾವು ಮಾಡೋವಾಗ ಸಿಮ್ಯಾಟಿಕ್ ಮೆಥಡಾಲಜಿ ಅಂತೇಳಿ ಒಂದಿದೆ ಅದು ಸಿಮ್ಯಾಟಿಕ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈ ಉಸಿರುನ ನಾವು ತಗೊಂಡೋ ಇನ್ಹಲೇಷನ್ ಅದನ್ನು ತಗೊಂಡವಾಗ ನಮ್ಮ ಮೂಗಿನ ಹೊಳೆಗಳಲ್ಲಿ ಸೂಕ್ಷ್ಮವಾಗಿ ಇರುವಂಥ ರಂ ಸಣ್ಣ ಸಣ್ಣ ಕೂದಲಿನ ಪ್ರಕಂಪನಗಳು ಬರುತ್ತೆ ಅಷ್ಟು ಸೂಕ್ಷ್ಮವಾಗಿ ಹೋಗಿದ್ದಾಗ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಲ್ಲಿ ರೋಗ ರುಜಿನಗಳು ಇರೋದಿಲ್ಲ ಧೈರ್ಯವಾಗಿ ಹೇಳ್ಬೋದು ನನ್ನ ಈ ಅನುಕೂಲಕ್ಕಾಗಿ ಏನೋದಲ್ಲ ನಾನು ಹೋಮಿಯೋಪತಿ ಡಾಕ್ಟರ್ ನನ್ನದು ಡಿಪ್ಲೊಮೊ ಯೋಗ ಇದೆ ಹಿಪ್ನೋಸಿಸ್ ಆಕೋಪ್ರೆಜರ್ ಬೇಕಾದಷ್ಟು ಹಲವಾರು ರೀತಿಯಲ್ಲಿ ಡ್ರಗ್ಲೆಸ್ ಥೆರಪಿಸ್ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ನಾನು ಅಲೋಪತಿ ಯುನಾನಿ ಸಿದ್ಧ ಎಲ್ಲನೂ ನೋಡಿದ್ದೀನಿ ಯಾವುದರಿಂದನೂ ನಮಗೂ ಶರೀರಕ್ಕೆ ಕೆಮಿಕಲ್ ಸೇರ್ತಾ ಇದೆ ಈ ಒಂದು ಹೋಗಿ ಎರಡು ದುಡ್ಡು ಕೊಟ್ಟು ನಾವು ರೋಗ ತಗೊಂಡ್ತಾ ಇದೀವಿ ದುಡ್ಡು ಕೊಟ್ಟು ರೋಗ ತಗೊಂಡೋಗ ಏನಾಗುತ್ತೆ ಅದರಲ್ಲಿ ಮತ್ತೊಂದು ಮಗದೊಂದು ಮುಖ್ಯವಾಗಿ ನಮ್ಮ ರಕ್ತನಾಳಗಳಲ್ಲಿ ಈ ಗೆಟ್ಟಿತನ ಇಲ್ದಿರೋದು ಬರ್ತಾ ಇದೆ ಯಾಕೆ ಆ ಮೆಡಿಸಿನ್ಸ್ ಬಂದು ನಮ್ಮ ಮೇಲೆ ಅದನ್ನು ಮೆಡಿಸಿನ್ ಅನ್ನೋದಕ್ಕಿಂತ ಡ್ರಗ್ಸ್ ಅಂತ ಕರೀತೀನಿ ದುಡ್ಡು ಕೊಟ್ಟು ಡ್ರಗ್ಸ್ ತಗೊಳ್ತಾ ಇದೀವಿ ಡ್ರಗ್ಸ್ ಅಂದ್ರೆ ಮಾಮೂಲಾಗಿ ಈ ಗಾಂಜಾ ಇಂಥವು ಹೇಳ್ತಾರೆ ನಿಜವಾಗ್ಲೂ ಇದನ್ನು ಡ್ರಗ್ಸ್ ಇದು ತುಂಬ ನಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳು ಒಂಬತ್ತು ಎಂಡೋಕ್ರೈನ್ ಅಂದರೆ ವಿನಾಳ ಗ್ರಂಥಿಗಳು ಅಂತ ಕರಿತೀವಿ ಗ್ರ ಗ್ರಂಥಿಗಳಲ್ಲಿ ವಿನಾಳ ಗ್ರಂಥಿಗಳು ಪ್ಯಾಂಕ್ರಿಯಾಸ್ ಮುಖ್ಯವಾಗಿ ಅದು ನಾಳಗಳ ಗ್ರಂಥಿ ಅದನ್ನ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟ್ ಮುಖ್ಯವಾಗಿ ವಿನಾಳ ಗ್ರಂಥಿಗಳಲ್ಲಿ ನಮ್ಮ ಮುಖ್ಯ ಮೆದುಳು ಹೈಪೋಫೆಲಮಸ್ ನಮ್ಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಡುತ್ತೆ ಹೇಗೆ ಅಂತ ಹೇಳಿದಾಗ ನೀವು ಯಾವುದೇ ಕಾರಣಕ್ಕೂ ಒಂದು ರೀತಿ ಸಣ್ಣ ಭಯ ಆದ್ರೂ ಏನಾಗುತ್ತೆ ಹಾ ಅಂತ ಹೇಳಿದಾಗ ತಕ್ಷಣ ನಮ್ಗೆ ಕನ್ಸಿಕ್ಷನ್ ಆಗುತ್ತೆ ಮೆದುಳು ಎಲ್ಲಾನು ಶುಶುವಾಗಿ ಅಮುಕುತ್ತೆ ಒತ್ತಡ ಆಗುತ್ತೆ ಈ ಒತ್ತಡನ ಸ್ಟ್ರೆಸ್ಸು ಸ್ಟ್ರೈನ್ ಅಂತ ಕರೀತಾರೆ ಈ ಸ್ಟ್ರೆಸ್ಸು ಸ್ಟ್ರೈನ್ಗಿಂತನೂ ನಮಗೆ ಬೇಕಾಗಿರೋದೇನು ಸೂಕ್ಷ್ಮವಾಗಿ ನಮ್ಮ ಶರೀರದಲ್ಲಿರುವಂಥ ಈ ಉತ್ತೇಜನಗಳನ್ನ ಉದ್ದೀಪನ ಮಾಡಿ ನಮಗೆ ಬೇಕಾಗಿರುವಂಥ ಈ ಕೆಮಿಕಲ್ಸ್ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂತ ಹೇಳ್ತೀವಿ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಮುಖ್ಯವಾಗಿ ಅನಪಾನ ಸತಿ ಧ್ಯಾನದಕ್ಕಿಂತ ಬೇರೆ ಯಾವ ಧ್ಯಾನದಲ್ಲಿನೂ ಬರಲ್ಲ ಐ ನೋ ಮೋರ್ ದ್ಯಾನ್ ತರ್ಟಿ ತೌಸಂಡ್ ಮೆಡಿಟೇಷನ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಮೆಡಿಟೇಷನ್ಸ್ ಸೂಫಿಸಮ್ ಬುದ್ಧಿಸಮ್ ಬುದ್ಧಿಸಮ್ ಮತ್ತು ನಮ್ಮ ಗುರುಗಳು ಮಾತ್ರನೇ ಇರೋವಂಥದ್ದು ಧರ್ಮೋ ರಕ್ಷತೆ ರಕ್ಷಿತ ಧರ್ಮಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಅಂತೇಳಿ ಅನಪಾನಸತಿ ಜ್ಞಾನ ಯಾರು ಮಾಡಿದ್ದಾರೋ ಅವರಿಗೆ ಯಾವುದೇ ರೀತಿ ರೋಗನಜನೆಗಳು ಇರೋದಿಲ್ಲ ಅದನ್ನೇ ಈ ಸೂಕ್ಷ್ಮ ರಂಧ್ರಗಳಿಂದ ಹೋಗಿರುವಂಥದ್ದು ನಮ್ಮ ಮೆದುಳುಗ್ ಹೋಗಿ ನಮ್ಮ ಮೆದುಳಿನಲ್ಲಿ ಈ ಅದ್ಭುತ ಬೇಕಾಗಿರೋ ಕೆಮಿಕಲ್ಸ್ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಅಂತ ಏನು ಕರಿತೀವೋ ಅವನ್ನು ಸೆಕ್ರೀಟ್ ಆಗಿದ್ದಾಗ ಶರೀರದಲ್ಲಿ ಎಲ್ಲ ಭಾಗಗಳಲ್ಲಿ ಪ್ರಸರಣ ಆಗುತ್ತೆ ಈ ಎಲ್ಲ ಭಾಗಗಳಲ್ಲಿ ಪ್ರಸರಣ ಆಗಿದ್ದಾಗ ನಮಗೂ ಒಂದೊಂದು ಭಾಗಕ್ಕೆ ಏನು ಬೇಕಾಗಿದೆ ಎಷ್ಟು ಡೋಸ್ ಬೇಕಾಗಿದೆ ಮಾಮೂಲಾಗಿ ಆ್ಯಸ್ ಎ ಡಾಕ್ಟರ್ ನಾವು ಡೆಕ್ಸಾಮಿಥೋಸನ್ ಕೊಡುವಾಗ ಟೂ ಪಾಯಿಂಟ್ ಫೈವ್ ಎಮ್ ಜಿ ಪರ್ ಕೆ ಜಿ ಬಾಡಿ ವೆಯ್ಟ್ ಅಂತ ಹೇಳಿದರೆ ಮಿಲ್ಲಿ ಗ್ರಾಮ್ಸ್ ಪರ್ ಕೆ ಜಿ ಬಾಡಿ ವೆಯ್ಟ್ ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಿಜವಾಗಲೂ ಒಬ್ಬೊಬ್ಬರದ್ದು ಒಂದೊಂದು ಬೈಕೆ ಒಂದೊಂದು ರೀತಿಯಲ್ಲಿ ನಮ್ಗ ಶರೀರಕ್ಕೆ ಗ್ರಹಣ ಆಗುತ್ತೆ ಎಲ್ಲಾರ ರೀತಿಯಲ್ಲಿ ಎಲ್ಲರ ಶರೀರ ಒಂದೇ ರೂಪದಲ್ಲಿ ಇಲ್ಲ ಒಬ್ಬರು ಖಾರ ಇಷ್ಟ ಒಬ್ಬರು ಸ್ವೀಟ್ ಇಷ್ಟ ಇದೆಲ್ಲ ಇರುತ್ತೆ ಆದರೂ ನಾವು ಅದನ್ನೇನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ಎಲ್ಲರೂ ಬಂದರು ಮಕ್ಕಳಿಗಾದರೆ ಒಂದು ಡೋಸೇಜ್ ಮಿಡಿಲ್ ಏಜ್ ಆದರೆ ಒಂದು ಡೋಸೇಜ್ ದೊಡ್ಡವ್ರಿಗೂ ಇನ್ನೊಂದು ಡೋಸೇಜ್ ಇಷ್ಟೇ ಗೊತ್ತಿರುವಂಥದ್ದು ಇದಕ್ಕಲ್ಲ ನಮ್ಮ ಶರೀರಕ್ಕೆ ಬೇಕಾಗಿರೋದು ಪ್ರತಿಯೊಬ್ಬರಿನಲ್ಲಿ ಹೇಗೆ ಡಿಸೈರ್ಸ್ ಅವರ್ಷನ್ಸ್ ಬೈಕೆಗಳು ಮತ್ತು ಬೈಡ್ದಿರೋ ಪದಾರ್ಥಗಳು ಈ ರೀತಿನಲ್ಲಿ ಇರೋ ರೀತಿನಲ್ಲೇ ನಮ್ಮ ಶರೀರಕ್ಕೂ ಕೆಲವು ಬೇಕು ಕೆಲವು ಬೇಡ ಆದರೆ ಮುಖ್ಯವಾಗಿ ಇತ್ತೀಚೆಗೆ ನಲ್ಲಿ ಪ್ರಾಕ್ಟೀಸ್ ನಾನು ನೋಡಿದ್ದಾಗ ಡೆಕ್ಸಾಮಿಥೋಝೋನ್ ಎಲ್ಲರಿಗೂ ಕೊಡ್ತಾರೆ ಸ್ಟಿರಾಯ್ಡ್ ಅದು ಕಾಟಿಜೋಲು ಡೆಕ್ಸಾಮಿಥೋ ಡೆಕಡ್ರಾನ್ ಡೆಕ್ಸಾಮಿಥೋಸೋನ್ ನೀವೇನೇ ಹೆಸರು ಹೇಳಿದ್ರು ನಮ್ಮ ಶರೀರದಲ್ಲಿದೆ ಅದು ನಮ್ಗೆ ಯಾ ಎಷ್ಟು ಬೇಕಾಗಿದೆ ಮೋತ ಅದು ಅನ್ನೋದು ನಮ್ಗೆ ಯಾರು ಬೇರೆಯವರಿಗೆ ಔಟ್ಸೈಡರ್ಸ್ ಗೊತ್ತಿಲ್ಲ ಡಾಕ್ಟರ್ ಆಗಿ ನನಗೂ ಗೊತ್ತಿಲ್ಲ ಇಲಿಗಳ ಮೇಲೆ ಪ್ರಯೋಗ ಮಾಡಿರುವಂಥ ಔಷಧಿಗಳೆಲ್ಲ ಈ ಔಷಧಿಗಳನ್ನ ನಾವು ಏನಕ್ಕೆ ಉಪಯೋಗಿಸಬೇಕು ಅಂತ ಹೇಳಿದ್ರೆ ಸುಮ್ಮನೆ ಅದು ದುಡ್ಡು ಕೊಟ್ಟು ರೋಗಗಳು ತಗೊಂಡೋದಕ್ಕೆ ಮಾತ್ರ ಜಾಸ್ತಿ ಹಣ ಇದ್ರೆ ನಾವು ತಗೊಂಡು ನಮ್ಮ ರೋಗಗಳನ್ನ ನಾವು ಡಾಕ್ಟರ್ ದುಡ್ಡು ರೂಪದಲ್ಲಿ ಕೊಟ್ಟು ಕಾಂಚಾನ ಕರ್ಮ ವಿಮೋಚನಂ ಅಂತ ಹೇಳಿದ್ದಾರೆ ಅಂತೇಳಿ ಅವ್ರಿಗೆ ದುಡ್ಡು ಕೊಡಬೇಕು ಅದು ಬದಲಾಗಿ ನೀವು ನಿಮ್ಮನ್ನು ನೀವು ದೃಢವಾಗಿ ಇಟ್ಕೊಂಡ್ರಿ ಈ ಮೆಡಿಟೇಷನ್ಸ್ ನಾನು ತುಂಬಾ ಚೆನ್ನಾಗಿ ಮಾಡಿದ್ರೆ ಧ್ಯಾನ ಧ್ಯಾನ ಅಂತ ಹೇಳಿದ್ರೆ ನಮ್ಮನ್ನು ನಾವು ಸಮರ್ಥವಾಗಿ ದೃಢ ರೂಪದಲ್ಲಿ ಸದೃಢವಾಗಿ ನೋಡಿದ್ದಾಗ ನಮ್ಮ ಗುರುಗಳ ಆಶೀರ್ವಾದ ಬಲ ಇದ್ದೇ ಇರುತ್ತೆ ಈ ಆಶೀರ್ವಾದ ಬಲದಿಂದ ಪ್ರತಿಯೊಂದು ರೋಗ ರುಜಿನಗಳು ಮುಕ್ತರಾಗಬಹುದು ಬೇಕಾದಷ್ಟು ಉದಾಹರಣೆಗಳಿದೆ ಕ್ಯಾನ್ಸರ್ನಿಂದ ಪ್ರತಿಯೊಂದು ನೆಗಡಿ ಕೆಮ್ಮು ಪ್ರತಿಯೊಂದಿಗೂ ಔಷಧಿ ಇಲ್ಲದಿರೋ ರೀತಿಯಲ್ಲಿ ಯಾರು ಇಲ್ಲ ಆದರೆ ಔಷಧಿನೇ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದೇನು ನಮ್ಗೆ ಬೇಕಾಗಿರೋದು ನಮ್ಮ ತಿಳುವಳಿಕೆ ನಮ್ಮ ಮನಸ್ಸು ಯೋಗ ಅಂದ ತಕ್ಷಣ ನಮಗೂ ಬೇಕಾದಷ್ಟು ಜನಕ್ಕೆ ಏನು ತಿಳುವಳಿಕೆ ಆಸನಗಳು ಮತ್ತು ಪ್ರಾಣಾಯಾಮ ಬಂಧ ಮುಕ್ತ ಏನೇನು ಇದೆ ಅದು ನಿಜವಾಗಲೂ ಅದಲ್ಲ ಇದು ಯೋಗ ಅಂದ ತಕ್ಷಣ ಇರೋದೇನು ಅಂತ ಹೇಳಿದ್ರೆ ಒಂದು ಬಿಡ್ಸ್ ಅಂದ್ರೆ ಅನುಸಂಧಾನ ಅನುಸಂಧಾನ ಅಂತ ಹೇಳಿದ್ರೆ ನಮ್ಮ ಶರೀರ ಆತ್ಮ ಮತ್ತು ವಿಶ್ವಶಕ್ತಿ ಈ ಮೂರನ ಒಂದು ಏಕರೂಪದಲ್ಲಿ ನೋಡಿ ನಮ್ಮ ಶರೀರಕ್ಕೆ ಬೇಕಾಗಿರುವಂತ ಆಶೀರ್ವಾದಗಳು ತಗೊಂಡ ರೀತಿನ ಯೋಗ ಅಂತ ಹೇಳ್ತಾರೆ ಉದಾಹರಣೆಗೆ ವಿವಾಹ ಯೋಗ ಗೃಹ ಯೋಗ ಎಲ್ಲ ಹೇಳ್ತಾರೆ ಇವೆಲ್ಲನು ಏನಂತ ಹೇಳಿದ್ರೆ ಇದು ಬೇಕಾಗಿರುವಂಥದ್ದು ಕೊಡುವಂತ ಶಕ್ತಿ ಅಂತೇಳಿ ಆ ಶಕ್ತಿ ಬಂದು ಮಾಮೂಲು ಮನುಷ್ಯರಲ್ಲಿಲ್ಲ ವಿಶ್ವಶಕ್ತಿನಲ್ಲಿದೆ ಆ ಇಶ್ವಶಕ್ತಿನ ನಾವು ಹೇಗೆ ಪಡ್ಕೋಬೇಕು ಅನ್ನೋದೇ ಧ್ಯಾನ ಧ್ಯಾನದಲ್ಲಿ ಇಶ್ವಶಕ್ತಿ ಪಡ್ಕೊಂಡ ರೀತಿ ಏನು ಅಂತ ಹೇಳಿದ್ರೆ ನಾವು ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮ ಶರೀರನ ಒಂದು ಸಮಸ್ಥಿತಿಗೆ ತಂದು ಯಾವುದೇ ರೀತಿಯಲ್ಲಿ ಒತ್ತಡಗಳು ಇಲ್ದಿರೋ ರೀತಿಯಲ್ಲಿ ನೋಡಿಕೊಂಡಿದ್ದಾಗ ನಮ್ಮ ಶರೀರ ಬಂದು ಒಂದು ನಿರ್ಮಲವಾದ ಸ್ಥಿತಿಗೆ ಬರುತ್ತೆ ಅದು ಧಾರಣ ಅಂತ ಕರಿತೀವಿ ಈ ಧಾರಣಾ ಸ್ಥಿತಿಗೆ ಬಂದಾಗ ಸಮಾಧಿ ಸ್ಥಿತಿಗೆ ಹೋಗೋದು ಆಗುತ್ತೆ ಧಾರಣ ಧ್ಯಾನ ಸಮಾಧಿ ನೋವು ಅಷ್ಟಾಂಗ ಯೋಗಗಳಲ್ಲಿ ಮೂರು ಮುಖ್ಯವಾದ ಕ್ರಿಯೆಗಳು ನಾವು ಬೇರೆ ಎಲ್ಲನೂ ಅಷ್ಟೊಂದು ಬೇಕಾಗಿಲ್ಲ ಪ್ರತ್ಯಾಹಾರ ಇವೆಲ್ಲ ಬೇಕು ಆದರೆ ಯಮ ನಿಯಮ ಆಸನ ಪ್ರತ್ಯಾಹಾರ ಎಲ್ಲಾನು ಬೇಕು ಆದರೆ ಮುಖ್ಯವಾಗಿ ನಮ್ಮ ಧ್ಯಾನ ಸ್ಥಿತಿಗೆ ಬೇಕಾಗಿರುವಂಥವು ಈ ಅನಪಾನ ಸತಿ ಧ್ಯಾನ ಬೇಕಾಗಿರುವಂಥದ್ದು ಈ ಮೂರು ನಾಡಿಗಳನ್ನು ಪರಿಶುದ್ಧ ಮಾಡಿ ರೋಗ ಮುಕ್ತರು ಮಾಡ್ಕೊಂಡೋಗರೆ ಯಾವುದೇ ರೋಗ ರುಜಿನಗಳು ನಮ್ಮ ಹತ್ರಕ್ಕೆ ಬರೋದಿಲ್ಲ ಈ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಈ ಮೂರು ನಾಡಿಗಳಿಂದ ಮಾತ್ರ ನಮ್ಮ ಅನಪಾನಸದಿ ಧ್ಯಾನ ರೂಪದಲ್ಲಿ ನಾವು ಮಾಡಬಹುದು ಅಂತೇಳಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅತ್ಯಂತ ಮುಖ್ಯವಾದದ್ದು ನಾವು ಮರೆತು ನಾನು ಧ್ಯಾನ ಮಾಡ್ತಾ ಇದ್ದೀನಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನನಗೂ ಒಳ್ಳೇದಾಗಿಲ್ಲ ನನಗೆ ಒಳ್ಳೇದಾಗಿ ಇದಲ್ಲ ನಿಮಗೆ ಒಳ್ಳೇದಾಗ್ತಾ ಇದೆ ಆದರೆ ನೀವು ಅನ್ಕೊಂಡಿರೋ ಪರಿಣಾಮ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಭಾವ ಹೇರ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ನೀವು ನಿಮ್ಮನ್ನ ಸರಿಯಾಗಿ ತೊಡಗಿಸ್ಕೊಳ್ತಾ ಇಲ್ಲ ನೀವು ತೊಡಗಿಸ್ಕೊಂಡಿದ್ದಾಗ ಅದು ನೂರುಗೂ ನೂರು ಭಾಗ ಧ್ಯಾನದಲ್ಲಿ ಇಲ್ದಿರೋದು ಏನು ಇಲ್ಲ ಧ್ಯಾನದಲ್ಲಿ ಪ್ರತಿ ಒಂದು ಇದೆ ನೀವು ಏನು ಬೇಕಾಗಿದೆ ಡಿಸೈರ್ಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ಇದೆ ನಿಮ್ಮ ಈ ಕಾನ್ಸಿಯಸ್ ಮೈಂಡ್ನಿಂದ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗಿ ಸಬ್ ಕಾನ್ಸಿಯಸ್ ಮೈಂಡ್ನಿಂದ ಸೂಪರ್ ಕಾನ್ಸಿಯಸ್ ಮೈಂಡ್ಗೆ ಹೋಗೋ ರೀತಿನಲ್ಲಿ ನೀವು ಮಾಡ್ಕೊಂಡಿದ್ದಾಗ ಆ ಕನ್ವರ್ಷನ್ನಲ್ಲಿ ನೀವು ನೂರಿಗೂ ನೂರು ಭಾಗ ಅತ್ಯಂತ ಅಮೂಲ್ಯವಾದ ನಿಮ್ಮ ಸಮಯ ಮತ್ತು ನಿಮ್ಮ ಧ್ಯಾನ ಪ್ರತಿಯೊಂದನ್ನು ಉಪಯೋಗಿಸ್ಕೋಬೋದು ಈ ಅನಪಾನಸತಿ ಧ್ಯಾನದಲ್ಲಿ ಇಲ್ದಿರೋದು ಏನೂ ಇಲ್ಲ ಅಂತ ಹೇಳಿ ನಾನು ಧೈರ್ಯವಾಗಿ ಹೇಳಬಲ್ಲೆ ಕಾರಣ ಏನು ಅಂತ ಹೇಳಿದರೆ ನಾನು ಐವತ್ತೊಂಬತ್ತು ವರ್ಷ ನನ್ನ ಸ್ನೇಹಿತರು ಬೇಕಾದಷ್ಟು ಜನ ಡಾಕ್ಟರ್ಸ್ ಯಾಕಂದ್ರೆ ನಾನು ಡಾಕ್ಟರ್ ವೃತ್ತಿನಲ್ಲಿ ಓದಿರೋದರಿಂದ ಎಲ್ಲರೂ ಡಾಕ್ಟರ್ಸ್ ನನ್ನ ಬೇಕಾದಷ್ಟು ಜನ ಫ್ರೆಂಡ್ಸ್ ಎಲ್ಲರೂ ಹೇಳಿ ಎಲ್ಲರಿಗೂ ಇದೆ ಡಯಾಬಿಟೀಸು ಆಸ್ಮಾ ಹೈಪರ್ ಟೆನ್ಷನ್ ಯಾವುದೋ ಒಂದು ರೂಪದಲ್ಲಿ ಬ ನೋವು ತಿಂತ ಇದ್ದಾರೆ ಈ ನೋವುಗಳನ್ನು ಆಚೆ ಬರಬೇಕು ಅಂತ ಹೇಳಿದ್ರೆ ನಾವು ಈ ಕನ್ವರ್ಷನ್ ಮಾಡೋ ರೀತಿನಲ್ಲಿ ನೀವು ಸೂಕ್ಷ್ಮವಾಗಿ ಏನು ದೊಡ್ಡ ಇದು ಕ್ರಿಯೆಗಳಲ್ಲ ಈ ಅತ್ಯಂತ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಪಳಗಿಸ್ಕೊಂಡೋದು ಮಾಮೂಲಾಗಿ ನಮ್ಮ ರೈತರು ಹೇಳ್ತಾರೆ ಏನಂತ ಹೇಳಿ ಪಳಗಿಸ ಈ ಕರುಗಳನ್ನ ಪಳಗಿಸಿ ನೇಗಿಲನ್ನ ಪಳಗಿಸೋವಂಥದ್ದು ಜೊತನಲ್ಲಿ ನಮ್ಮ ಈ ಸೈಕಲ್ ಓಡಿಸೋದು ಸೈಕಲ್ ಪಳಗಿ ಸೈಕಲ್ನ ಕಲಿಯುವಂಥದ್ದು ಅಂಥದ್ದು ಇದೆಲ್ಲನೂ ಶು ಪ್ರತಿಯೊಂದು ಸಣ್ಣ ವಿಷಯಗಳಲ್ಲಿ ಈಗ ನಮ್ಮ ಹೆಣ್ಮಕ್ಕಳು ಅಡುಗೆನಲ್ಲಿ ಉಪ್ಪು ಹಾಕ್ತಾರೆ ಮಸಾಲೆಗಳಾಗ್ತಾರೆ ಹಾಕ್ತಾರೆ ಹೇಗೆ ಹಾಕ್ತಾರೆ ಅವ್ರಿಗೂ ಒಂದು ಅಂಚಿನ ಪ್ರಕಾರ ಎಲ್ಲ ಗ್ರಾಮಗಳು ಮಿಲಿಗ್ರಾಮ್ಗಳು ಯಾರು ಲೆಕ್ಕ ಹಾಕಿ ಮಾಡಿರೋದನ್ನು ನಾನು ನೋಡಿಲ್ಲ ಆದರೆ ನಮ್ಮವರು ಅದನ್ನ ಹೇಗೆ ಮಾಡ್ತಾ ಇದ್ದಾರೆ ಹೇಗೆ ಅನುಕೂಲವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾಗ ಆ ರೀತಿನಲ್ಲಿ ಸೂಕ್ಷ್ಮವಾಗಿ ದೊಡ್ಡದಾಗಿ ಹೇಳಲೇಬೇಕಾಗಿಲ್ಲ ಕೇಳಬೇಕಾಗಿಲ್ಲ ನಮ್ಮಲ್ಲಿರುವಂಥದ್ದು ನಮ್ಮಲ್ಲೇ ಇದೆ ಅದು ಅದ್ಭುತವಾದ ಈ ದೇಹವೇ ದೇವಾಲಯ ಆತ್ಮವೇ ಇದರ ದೇವರು ಈ ದೇವ್ರನ್ನ ನಾವು ಪೂಜೆ ಮಾಡೋಕಾದರೆ ನಮ್ಮ ಆಮ್ ಬ್ರಹ್ಮಾಸ್ಮಿ ತತ್ವಮಸಿ ನನ್ನಲ್ಲಿ ದೇವರಿದ್ದಾರೆ ನಿಮ್ಮಲ್ಲಿ ದೇವರು ಇದ್ದಾರೆ ಎಲ್ಲ ಕಡೆ ಈಸ್ ಆಮ್ನಿ ಪ್ರೆಸೆಂಟ್ ಆಮ್ನಿ ಇಂಪಾರ್ಟೆಂಟ್ ಆಮ್ನಿ ಎಸೆಂಟ್ ಇದನ್ನ ನಮ್ಮ ಈ ಪರಿಮಳ ಬಂದು ನಾವು ತಗೊಂಡ ರೀತಿನಲ್ಲಿ ಇದೆ ನೀವು ನಮ್ಮ ಪತ್ರಿಜಿ ಅವರನ್ನು ನೋಡಬೇಕಾದ್ರೆ ಬೇರೆ ಎಲ್ಲೋ ಹೋಗ್ಬೇಕಾಗಿಲ್ಲ ಅವರು ನಿಜವಾಗಲೂ ಅವರ ಆತ್ಮ ಬಂದು ದಿನನಿತ್ಯ ನೀವು ನೋಡಬಹುದು ಈ ಆತ್ಮನ ನೋಡಬೇಕಾದ್ರೆ ಇರೋಂಥದ್ದು ಏನು ಅಂತ ಹೇಳಿದರೆ ನೀವು ಮಾಡಬೇಕಾಗಿರೋದು ಸಣ್ಣ ಕೆಲಸಗಳು ಏನು ಅವ್ರನ್ನ ಧ್ಯಾನ ಮಾಡಿ ಮಾಸ್ಟರ್ ಅವು ಖಂಡಿತ ನನ್ನ ಕಾಣಿಸ್ಬೇಕು ನನಗೆ ನೀವು ಆಶೀರ್ವಾದ ಬೇಕಾಗಿದೆ ಅಂತ ಹೇಳಿ ನೀವು ಈ ಅನಪಾನ ಸತಿ ಧ್ಯಾನ ಸರಿಯಾಗಿ ಮಾಡಿ ಕೂತ್ಕೊಂಡು ಕೇಳ್ಕೊಂಡ್ರೆ ಮಾಸ್ಟರ್ ಬಂದು ಆಶೀರ್ವಾದ ಮಾಡ್ದಂಗಂತೂ ಇರೋದಕ್ಕೂ ಸಾಧ್ಯನೇ ಇಲ್ಲ ನನ್ನ ಅನುಭವ ನಾನು ಬೇಕಾದಷ್ಟು ಜನ ಹತ್ರನೂ ನಾನು ಮಾಡಿಸಿದೀನಿ ಮಾಡ್ತಾ ಇದ್ದೀವಿ ಯಾರೇ ಮಾಡಿದ್ರು ಏನೇಗ ಮಾಡಿದ್ರು ನಮ್ಗೆ ಬೇಕಾಗಿರೋದೇನು ನಮ್ಗೆ ಬೇಕಾಗಿರೋದನ್ನು ನಾವು ಸದೃಢವಾಗಿ ನಿಚ್ಚಲದಿಂದ ನಿರ್ಮಲದಿಂದ ಈ ಪ್ರಪಂಚದಲ್ಲಿ ಬಂದಿರೋದನ್ನ ಕಾಲ ಕಳೆದು ಹೋಗುವಾಗ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಂ ಅಮೃತಂಗಮಯ ಓಂ ಶಾಂತಿ 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 ಅಂತೇಳಿ ನಾವು ಶಾಂತಿ ಮಂತ್ರ ಹೇಳ ಹೇಗೆ ಹೇಳ್ತೀವೋ ಆ ರೀತಿನಲ್ಲಿ ಈ ಕುಂಬಳಕಾಯಿ ಬಂದು ಇಷ್ಟು ದಪ್ಪ ಇರುತ್ತೆ ಬಳ್ಳಿ ಬಂದು ತುಂಬಾ ಸಣ್ಣದು ಆದರೂ ಆ ಬಳ್ಳಿಗೆ ಈ ಕುಂಬಳಕಾಯಿ ಸೈಜ್ ಇರೋ ನಮ್ಗೆ ಗೊತ್ತಾಗೋದಿಲ್ಲ ಅದು ಭಾರ ಇದೆ ಅಂತೇಳಿ ಯಾವತ್ತೂ ಬಳ್ಳಿ ಬಿಡಲ್ಲ ಬಳ್ಳಿ ಬಿಡಬೇಕಾದ್ರೆ ಏನ್ ಮಾಡಬೇಕು ಅದನ್ನು ನಾವು ಹಣ್ಣಾಗಿದ್ದಾಗ ಮಾತ್ರ ಅದೇ ರೂಪದಲ್ಲಿ ನಮ್ಗೆ ರುಜಿನಗಳು ಇಲ್ದಿರೋ ರೀತಿಯಲ್ಲಿ ನಮ್ಮ ಶರೀರನ್ನ ನಾವು ಆತ್ಮನ ರೂಪದಲ್ಲಿ ನಾವು ಹೋಗ್ಬೇಕಾದ್ರೆ ಈ ಶರೀರ ಈ ಪಂಚಭೂತಗಳನ್ನ ನಾವು ಬಿಡಬೇಕಾದರೆ ಕಷ್ಟಗಳು ಇಲ್ ಇರಬಾರ್ದು ಕಷ್ಟ ಇಲ್ದಿರೋ ರೀತಿಯಲ್ಲಿ ನಷ್ಟ ಇಲ್ದಿರೋ ರೀತಿಯಲ್ಲಿ ನಷ್ಟ ಅಂದ್ರೆ ಏನು ನಾವು ಹಣಕಾಸು ತಗೊಂಡೋಗಿ ಹಾಸ್ಪಿಟಲ್ಗಳಲ್ಲಿ ಕೊಟ್ಬಿಟ್ಟು ನಾವು ಹೋಗ್ತೇವೆ ನಮ್ಮವರೆಲ್ಲ ಸಾಲಗಳು ಆಗ್ತಾರೆ ಸವಾಲುಗಾರರಾಗಬಾರ್ದು ಆಗಬಾರ್ದು ಯಾವುದೇ ಕಾರಣಕ್ಕೂ ಸಾಲಗಾರರಾಗಿ ನಾವು ಹೋದ್ರೂ ನಮ್ಮ ಆತ್ಮ ಒತ್ತಾಡುತ್ತೆ ಅವರು ಒತ್ತಾಡ್ತಾರೆ ಎಲ್ಲರೂ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ರುಜಿನಗಳು ಅಂಟಿಸ್ಕೊಂಡು ಜೀವನ ಹೇಗಾದರೂ ಸಾಗು ಸಾಕಿದ್ರೆ ಸಾಕಪ್ಪ ಹೋದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇರಬೇಕು ಅಂತೇಳಿ ನನ್ನ ಒಂದು ಸವಿನಯವಾಗಿ ಪ್ರಾರ್ಥನೆ ಏನಂತೇಳಿ ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಅಕ್ಕ ತಂಗಿರೇ ಇರಬೇಕಾಗಿಲ್ಲ ಪ್ರಪಂಚದಲ್ಲಿ ಎಲ್ಲ ಇರೋವ್ರು ನಮ್ಮವರೇ ನಮಗೆ ಬೇಕಾಗಿರೋಂಥವ್ರೆ ಈ ಬೇಕಾಗಿರೋದು ಬೇಡದಿರೋದನ್ನು ನಾವು ತೂಕ ಆಗೋದಕ್ಕಿಂತ ನಾವು ಅವ್ರನ್ನ ಅವರ ರೀತಿನಲ್ಲಿ ನೋಡಿ ಸದೃಢವಾಗಿ ಇದ್ದರೆ ಸತಿ ಧ್ಯಾನ ಮಾಡಿ ನಮ್ಮ ಗುರುಗಳ ಆಶೀರ್ವಾದ ವಚನ ತಗೊಂಡಿದ್ದಾಗ ಈ ಆಶೀರ್ವಾದನೇ ನಮ್ಗೆ ಬೇಕಾಗಿರೋದು ಮಾಮೂಲಾಗಿ ಹೇಳ್ತಾರೆ ಏನಂತ ಹೇಳಿ ಏ ಇದು ಸುಳ್ಳು ಹೇಳಬೇಡಿ ಅಶ್ವಿನಿ ದೇವತೆಗಳು ನಿನ್ಗೆ ಅದು ಸುಳ್ಳೇ ಕೊಟ್ಟು ಕೊಡ್ತಾರೆ ಇವೆಲ್ಲಾನು ಈ ರೀತಿನಲ್ಲಿ ಇರೋದನ್ನ ನಾವು ಪ್ರತಿಯೊಂದನ್ನು ಪ್ರತಿಯೊಂದು ರೂಪದಲ್ಲಿ ಪ್ರತಿಯೊಂದು ಗಿಡ ಮರಗಳಲ್ಲಿ ಮಾಮೂಲಾಗಿ ಪ್ರಕೃತಿನಲ್ಲಿ ನಾವು ತುಂಬಾ ಧ್ಯಾನದಲ್ಲಿ ಇರ್ತೀವಿ ಪ್ರಕೃತಿ ಅಂದ್ರೆ ಏನು ಪ್ರಕೃತಿ ಅಂತ ಹೇಳಿದ್ರೆ ನನ್ನ ತಾಯಿ ಇದ್ದಂಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನೇಚರ್ ಅಂಡ್ ಯೂನಿವರ್ಸ್ ಅಂತ ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ ಪ್ರಕೃತಿ ಅಂದರೆ ಏನು ಶಕ್ತಿ ಅಂದರೆ ಏನು ಇವೆಲ್ಲಾನು ನಮ್ಮಲ್ಲೇ ಇದೆ ಪ್ರಕೃತಿ ಅಂತ ಹೇಳಿ ನಮ್ಮ ಕಣ್ಣು ಕಾಣಿಸಿರೋದು ಶಕ್ತಿ ಅಂತ ಹೇಳಿದ್ರೆ ನಮ್ಮ ಈಗ ಮೆದುಳು ಆತ್ಮ ಇದ್ದಂಗೆ ಮೆದುಳು ಅನ್ನೋದು ನಮ್ಮ ಶರೀರದಲ್ಲಿ ಒಂದು ಭಾಗ ಆತ್ಮ ಅನ್ನೋದು ಶರೀರದ ಮೀರಿ ಸಬ್ಸ್ಟೇಲ್ ಫಾರ್ಮ್ ಸೂಕ್ಷ್ಮವಾದ ಸೂಕ್ಷ್ಮವಾಗಿರುವಂಥ ಒಂದು ಭಾಗ ಈ ರೀತಿಯಲ್ಲಿ ಪ್ರತಿಯೊಂದೂ ನಮ್ಮ ಶಕ್ತಿಗಳು ನಮ್ಮ ಇದೆ ಆದರೆ ನಾವು ಅವನನ್ನು ತಿಳ್ಕೊಂಡು ಉಪಯೋಗಿಸ್ಕೊಂಡಿದ್ದಾಗ ಮಾತ್ರ ನಾವು ನೂರಿಗೂ ನೂರು ಭಾಗ ಅದರಲ್ಲಿ ರೋಗ ಮುಕ್ತರಾಗಬಹುದು ರೋಗ ಮುಕ್ತರಾದ ಮೇಲೆ ನಮ್ಮನ್ನು ನಾವು ಸದೃಢವಾಗಿ ಇಟ್ಕೋಬಹುದು ಎಷ್ಟೇ ವರ್ಷ ನೀವು ಜೀವನ ಮಾಡಬೇಕು ಅನ್ನೋವರೆಗೂ ಮಾಡಿಕೊಂಡು ಬ್ರಹ್ಮಾಂಡವಾಗಿ ಸಂತೋಷದಿಂದ ಶರೀರನ ಬಿಡ್ಬೋದು ಬೇಕಾದಷ್ಟು ಜನ ನಮ್ಮ ಋಷಿ ಮುನಿಗಳು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಜೀವನ ಸಾಗಬೇಕು ಅನ್ನೋದಕ್ಕಿಂತ ರೋಗ ಮುಕ್ತರಾಗಿರಿ ರೋಗ ಮುಕ್ತವೇ ನಮ್ಮ ದೇಹ ದೇಹ ಮುಕ್ತರಾಗುವಾಗ ರೋಗ ಇರಬಾರದು ನಾವು ಮಕ್ಕಳಾಗಿ ಬಂದಿದ್ದೀವಿ ಮಕ್ಕಳಾಗಿ ಶರೀರ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೀವಿ ಈ ಜೀವನನ ಸಂತೋಷವಾಗಿ ವಿಲ್ ಹ್ಯಾಪಿ ಕೆಮಿಕಲ್ಸ್ ನಮ್ಮಲ್ಲಿ ಶರೀರದಲ್ಲಿ ಇವು ಸಂತೋಷ ಕಾರಕ ಆಗಿರುವಂತ ಕೆಮಿಕಲ್ಸ್ ಇದೆ ಎಲ್ಲನೂ ಔಷಧಿಗಳು ಬೇರೆ ಕಡೆಯಿಂದ ಬೇಕಾಗಿಲ್ಲ ಮತ್ತೆ ಮತ್ತೆ ಒತ್ತಡ ಒತ್ತಾಯಿಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದರೆ ಪ್ರತಿಯೊಬ್ಬರು ಇಷ್ಟೊಂದು ಜನ ಡಾಕ್ಟರ್ಸ್ ಇದ್ದಾರೆ ಇಷ್ಟೊಂದು ಜನ ಇಷ್ಟೊಂದು ಹಾಸ್ಪಿಟಲ್ಸ್ ಇದೆ ನಮ್ಮನ್ನು ದಿನನಿತ್ಯ ಕೇಳುವಂಥ ಪ್ರಶ್ನೆಗಳು ನೀವು ಹೇಳ್ತೀರಾ ರೋಗ ಮುಕ್ತರಾಗಬಹುದು ಧ್ಯಾನ ಮಾಡಿದರೆ ಸಾಕು ಅಂತೇಳಿ ನಿಜವಾಗಲೂ ಹೇಳ್ತೀನಿ ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಅನುಭವಪೂರ್ವಕವಾಗಿ ಹೇಳ್ತಾ ಇರುವಂಥ ಈ ಮಾತುಗಳನ್ನ ಪ್ರತಿ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತೇಳಿ ನಮ್ಮ ಪಿ ಎನ್ ಸಿ ಚಾನಲ್ ಮೂಲಕ ನಾನು ಹೇಳ್ತಾ ಇದ್ದೀನಿ ಬಿಟ್ಟು ಇದನ್ನು ಹೇಗಾದರೂ ಸರಿ ನಿಮ್ಮನ್ನು ಬೇರೆ ರೀತಿಯಲ್ಲಿ ಕನ್ವರ್ಟ್ ಮಾಡಬೇಕು ಅನ್ನೋದಲ್ಲ ನನಗೆ ಬಂದಿರುವಂಥ ಜ್ಞಾನ ನಾನು ನನ್ನ ಅಣ್ಣ ತಮ್ಮಂದಿರಾಗಿ ಅಂತ ಈ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತೇಳಿ ಈ ಸದೃಢವಾದ ಈ ನಿಕ್ಷೆಯನ್ನು ನಿಮ್ಮ ತಲುಪಬೇಕು ಮಾನವ ಸೇವೆ ಮಾಧವ ಸೇವೆ ಮಾನವ ಸೇವೆ ಮಾಡುವಾಗ ನಾವು ನಮ್ಮ ಸ್ವಂತಕ್ಕಾಗಿ ಬೇಕಾದಷ್ಟು ಮಾಡಿದ್ದೀವಿ ಮಾಡಿಕೊಂಡಿಲ್ವ ಅನ್ನೋದಕ್ಕಿಂತ ನಮ್ಮಲ್ಲಿರುವಂಥದ್ದು ಕೆಲವು ಭಾಗ ಆದರೂ ನಾವು ಮಾನವ ಸೇವೆಗೆ ಉಪಯೋಗಿಸಲೇಬೇಕು ನಮ್ಮ ಅನುಭವ ಮಾನವ ಪ್ರತಿಯೊಬ್ಬರಿಗೂ ತಲುಪಬೇಕು ತಲುಪಿದಾಗ ಮಾತ್ರ ಅವರು ಸದೃಢರಾಗಿ ಮತ್ತಷ್ಟು ಜನ ಧ್ಯಾನಕ್ಕೆ ಬರ್ತಾರೆ ಒಬ್ಬರಿಬ್ಬರಲ್ಲ ನಮ್ಮ ಪತ್ರಿಜಿ ಅವರು ಅನುಭವ ಪ್ರಕಾರ ಅವರು ಒಬ್ಬರಾಗಿ ಚಾಲನೆ ಮಾಡಿರುವಂಥ ಈ ಒಂದು ಉದ್ಯಮ ರೂಪದಲ್ಲಿ ಶಾಖಾಹಾರಿಗಳನ್ನ ಮತ್ತು ಮಾಂಸಾಹಾರಿಗಳನ್ನ ಎಲ್ಲರೂ ಕನ್ವರ್ಟ್ ಮಾಡಿ ಎಲ್ಲರೂ ಶಾಖಾಹಾರಿಗಳೇ ಆಗಬೇಕು ಅಂತೇಳಿ ಶಾಖಾಹಾರವೇ ಈ ನಮ್ಮ ಧ್ಯಾನಕ್ಕೆ ಬೇಕಾಗಿರುವಂಥದ್ದು ಹೇಳಿ ಅವರು ನಮ್ಮ ಶಾಖಾಹಾರವನ್ನು ಉದ್ಯಮವಾಗಿ ಎಲ್ಲರಿಗೂ ತಲುಪಿಸಿದ್ರು ಜೊತಿನಲ್ಲಿ ಧ್ಯಾನಾನು ಎರಡೂ ಈ ಎರಡು ಹಳ್ಳಿಗಳು ನಮ್ಮ ಜೀವನಕ್ಕೆ ಬೇಕೇ ಬೇಕು ಅಂತೇಳಿ ನಮಗೂ ತಲುಪಿಸಿದ್ದಾರೆ ಈ ತಲುಪೋದಕ್ಕೆ ಕಾರಣ ಏನು ಅಂತ ಅವರಲ್ಲಿ ಅವರಲ್ಲಿರುವಂಥ ಅದ್ಭುತವಾದ ಶಕ್ತಿ ಮಾತ್ರನೇ ಕಾರಣ ಹೇಳಿ ನಾನು ಧೈರ್ಯದಿಂದ ಹೇಳಬಲ್ಲೆ ನಾವು ಈ ರೀತಿನಲ್ಲಿ ಪ್ರತಿ ಒಬ್ಬನಲ್ಲಿ ಈ ಚೈತನ್ಯ ಶಕ್ತಿನ ನಾವು ಬದಲಾವಣೆ ಮಾಡಿದ್ದಾಗ ನಮ್ಗೆ ಬೇಕೇ ಬೇಕು ಹೇಳಿ ಈ ಬದಲಾವಣೆಗಳನ್ನ ನಮ್ಮ ಈ ಆರೋಗ್ಯಕರವಾದ ಈ ಶರೀರಗಳಿರ್ಲಿರುವಂತ ಪ್ರತಿಯೊಂದು ಕಣನು ಒಬ್ಬ ದೇವಸ್ಥಾನ ಇದ್ದಂಗೆ ಏಳು ಸಾವ ನಲವತ್ತು ಸಾವಿರ ಕೋಟಿ ಬೆಳೆ ಬಾಳುತ್ತೆ ಅಂತ ಹೇಳಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದಾರೆ ಈ ಸ್ವ ಆರೋಗ್ಯ ಸಮಸ್ತ ಅವರು ಹೇಳಿದ ತಕ್ಷಣ ನಾವು ಇಷ್ಟು ಮಾರ್ಕೋಬೇಕು ಅನ್ನೋ ಉದ್ದೇಶ ಅಲ್ಲ ನಾವು ಅಷ್ಟೊಂದು ಬೆಳೆ ಬಾಳುವಂತಹ ಈ ಶರೀರನ್ನ ನಾವು ಯಾಕೆ ಹಾಳು ಮಾಡ್ತಾ ಇದೀವಿ ಈ ಕೆಮಿಕಲ್ಸ್ ಯಾಕೆ ಆಗ್ತಾ ಇದೀವಿ ಪ್ರತಿಯೊಂದಕ್ಕೂ ನಾವು ತಲೆನೋವು ಬಂದ್ರು ಮಾತ್ರೆ ನೆಗಡಿ ಬಂದ್ರು ಮಾತ್ರ ನೆಗಡಿಗೆ ಏನ್ ಬೇಕಾಗಿದೆ ನೀವು ನೀರನ್ನ ಸ್ವಲ್ಪ ಜಾಸ್ತಿ ತಗೊಂಡಿದ್ರೆ ನೆಗಡಿ ಹೋಗುತ್ತೆ ಮಾತ್ರೆ ತಗೊಂಡ್ರೆ ನೀವು ಮೂರು ದಿನ ಮಲಗಬೇಕು ಏನಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಸಿಟಿನ್ ಇಂತವೇ ಎಲ್ಲಾನು ನಿದ್ರೆ ಬರುತ್ತೆ ಡ್ರೌಝಿನೆಸ್ ಜಾಸ್ತಿ ಇರುತ್ತೆ ಈ ಡ್ರೌಸಿನೆಸ್ ಯಾಕೆ ಏನು ಏನ್ ಮಂಪರ್ ಅಂದ್ರೆ ಮಂಪರ್ ಇರುತ್ತೆ ಆ ಮಂಪರ್ಗಳು ಬೇಕಾಗಿಲ್ಲ ನಿಮ್ಗೆ ಬೇಕಾಗಿರೋ ಮಂಪರ್ನ ನೀವು ತಗೋಬಹುದು ಅದು ಸೈಕೋಟೈಲಿಕ್ ಅಂತ ಹೇಳ್ತೀವಿ ಈ ಸೈಕೋಟೈಲಿಕ್ನ ಹೇಗೆ ನಾವು ತಗೋಬಹುದು ಅಂತ ಹೇಳಿದಾಗ ನಮ್ಮ ಇಶ್ವಶಕ್ತಿನಲ್ಲಿ ನೀವು ಮಾತಾಡೋ ರೀತಿನಲ್ಲಿ ಇದ್ದಾಗ ಖಂಡಿತವಾಗಿ ನೀವು ಅದನ್ನ ತಗೋಬಹುದು ತಗೊಂಡಿದ್ದಾಗ ಏನಾಗುತ್ತೆ ನಮ್ಮ ನಮ್ಮ ಫ್ರೆಂಡ್ಸ್ ಕೆಲವರು ಅದು ಬೇರೆ ಅಮೆರಿಕಾದಲ್ಲಿ ಒಬ್ರು ಎರಿಕ್ ಅಂತೇಳಿ ಒಬ್ರು ಮಾಡ್ತಾ ಇದ್ದಾರೆ ಸೈಕೋ ಡೈಲಿಕ್ ಮೇಲೆ ಸೈಕೋ ಏನಂತ ಹೇಳಿದ್ರೆ ನಮ್ಮ ಗಾಂಜಾ ತಗೊಂಡಿದ್ದಾಗ ಮಾತ್ರ ನಿಶಾ ಬರುತ್ತೆ ಗಾಂಜಾ ತಗೊಂಡಿದ್ದಾಗ ಮಾತ್ರ ನಮಗೂ ನಮ್ಮದಾಗಿ ಮಲಗಬಹುದು ಅಂತೇಳಿ ನಿಜವಾಗ್ಲೂ ಹೇಳ್ತೀನಿ ಆ ಗಾಂಜಾಗಿಂತ ನಿಮ್ಮ ಧ್ಯಾನದಲ್ಲಿ ಕೋಟಾನು ಬದು ನಿಶಾ ಬರುತ್ತೆ ಆ ನಿಶಾ ಬರೋದು ಹೇಗೆ ಆ ನಿಶಾ ಅಂದರೆ ಏನು ಅದರಲ್ಲಿ ಏನೇನು ಸಿಕ್ಕುತ್ತೆ ಅಂತ ಹೇಳಿದ್ರೆ ನಾವು ಸಂತೋಷವಾಗಿರುವಂಥದ್ದು ಆ ಸಂತೋಷನ ನಾವು ಧ್ಯಾನದಲ್ಲಿ ಪಡ್ಕೋಬಹುದು ಆ ಧ್ಯಾನ ಹೇಗೆ ಅನ್ನೋದನ್ನು ನಾವು ಪತ್ರಿಜಿ ಮಾಸ್ಟರ್ ಅವರು ತುಂಬಾ ಸೂಕ್ಷ್ಮವಾಗಿ ಸತ್ ನಿಜವಾಗ್ಲೂ ಹೇಳ್ತೀನಿ ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ನಾವು ಸಣ್ಣ ಮಕ್ಕಳೇ ನಾವು ಹೇಗೆ ಪಾಠ ಹೇಳ್ಕೊಡ್ತು ಆ ರೀತಿನಲ್ಲಿ ಆಯ್ನ ಹೇಳಿಕೊಟ್ಟಿದ್ದ ರೀತಿನಲ್ಲಿ ನಾವು ಎ ಪಿ ಸಿ ಡಿ ಏನಿದೆಯೋ ನಿಮ್ಮ ಭಾಷೆಯಲ್ಲಿ ಏನಿದೆಯಾ ಅಂದ್ರೆ ಆ ರೀತಿಯಲ್ಲಿ ಅವರು ಪ್ರತಿಯೊಬ್ಬರಿಗೂ ತಲುಪಬೇಕು ಪ್ರತಿ ಮನೆಗೂ ತಲುಪಬೇಕು ಈ ಸಾವಿರಾರು ಜನ ಅಲ್ಲ ಪ್ರತಿಯೊಬ್ಬರು ಮಾಸ್ಟರ್ ಆಗಬೇಕು ಅಂತೇಳಿ ಪ್ರತಿಯೊಬ್ಬರಲ್ಲಿ ಆ ಚೈತನ್ಯ ಶಕ್ತಿ ತುಂಬ ಹೋಗಿದ್ದಾರೆ ಇನ್ನಾನು ಮತ್ತಷ್ಟು ಮಗದಷ್ಟು ಬೇಕೇ ಬೇಕಾಗಿದೆ ಈ ಮಾಂಸಾಹಾರಿ ಅಂತ ಹೇಳಿದ ತಕ್ಷಣ ಏನು ನಮ್ಮ ತುಂಬಾ ಬೇಕಾಗಿರುವಂತ ವ್ಯಕ್ತಿ ಸತ್ತ ಹೋಗಿದ್ದಾಗ ಏನ್ ಮಾಡ್ತೀವಿ ಹೆಣ ಅಂತೇಳಿ ತಗೊಂಡೋಗಿ ಆಚೆ ಬಿಟ್ಕೊಡ್ತೀವಿ ನಿಜ ತಾನೆ ಆದರೂ ಅದೇ ಈ ಹೆಣ್ಣನ್ನ ದುಡ್ಡು ಕೊಟ್ಟು ತಂದು ಮ ಮಸಾಲ ಹಾಕಿ ರುಚಿ ರುಚಿಯಾಗಿ ಬೇಯಿಸ್ಕೊಂಡು ಓಹ್ ಅಂತ ಲೊಟ್ಟೆ ಹಾಕೊಂಡು ತಿಂತಾ ಇದ್ದೀವಿ ಈ ಮಾಂಸಾಹಾರ ಹಾಕಬೇಕು ಹೆಣಗಳನ್ನ ಯಾರು ತಿಂತಾರೆ ನಿಜವಾಗಲೂ ಹೆಣ ತಿನ್ಬೇಕಾಗಿರೋ ಅವಶ್ಯಕತೆ ನಮ್ಮ ಮನುಷ್ಯರಿಗಿಲ್ಲ ಇದು ಎಪ್ಪತ್ತೆರಡು ಗಂಟೆ ನಮ್ಮ ಒಟ್ಟೆ ಕರುಳುಗಳಲ್ಲಿ ಇರುತ್ತೆ ನಮ್ಮ ಶರೀರ ಏನಕ್ಕೋಸ್ಕರ ಶಾಖಾಹಾರ ಶಾಖಾಹಾರದಲ್ಲಿ ನಮ್ಮನ್ನು ನಾವು ದೃಢವಾಗಿ ಇಟ್ಕೊಂಡೋದಕ್ಕೆ ಮಾತ್ರ ಮಾಡಿರುವಂಥದ್ದು ಆದರೆ ಈ ಶಾಖಾಹಾರ ಬಿಟ್ಟು ಮಾಂಸಾಹಾರ ಯಾಕೆ ತಗೊಳ್ತಾ ಇದ್ದೀವಿ ಮಾಂಸಾಹಾರದಿಂದ ಏನೇನಾಗ್ತಾ ಇದೆ ಮುಖ್ಯವಾಗಿ ಅಸಟೈಲ್ ಕೊಲೈನ್ ಅಂತ ಹೇಳಿ ಒಂದು ಕೆಮಿಕಲ್ ತಯಾರು ಸಾಯುವಾಗ ಬಿಡುತ್ತೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಋಣಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಅಸಟೈಲ್ ಕೊಲೈನ್ನಿಂದ ನಮ್ಮ ಶರೀರದಲ್ಲಿ ನೋವುಗಳು ನೋವು ನಿವಾರಕದು ಎಂಡಾರ್ಫಿನ್ ಏನಿದೆ ಅದು ಕಡಿಮೆ ಆಗುತ್ತೆ ಅದರ ಜೊತೆಯಲ್ಲಿ ಸೆರೆಟನಿನ್ ಮೆಲ್ಟನಿನ್ ಅಂತೇಳಿ ಹಗಲು ರಾತ್ರಿ ಬದಲಾವಣೆ ಆಗುವಂಥ ಎರಡು ಕೆಮಿಕಲ್ ಇದೆ ಮೆಲ್ಟನಿನ್ ಬಂದು ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ನಿದ್ರೆ ಮತ್ತು ಎಲ್ಲಾನು ಕೊಡುತ್ತೆ ಸೆರೆಟಿನ ಬಂದು ನೀವು ಹಗಲೊಂತೂ ನೀವು ಹೇಗೆ ಕೆಲಸ ಮಾಡಬೇಕು ಏನಕ್ಕೆ ಅಂತ ಹೇಳಿ ಆದರೆ ನಮ್ಮವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಹೇಗೆ ಅಂತ ಹೇಳಿದ್ರೆ ರಾತ್ರಿಯೆಲ್ಲ ಕೆಲಸ ಮಾಡ್ತೀವಿ ಹಗಲೆಲ್ಲ ಮಲಗ್ತೀವಿ ಆ ಸು ಸೂರ್ಯ ಕಿರಣಗಳಲ್ಲಿ ಬರುವಂಥ ಶಕ್ತಿಯನ್ನು ನಾವು ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇಲ್ಲ ಈಗಿನಿಂದನೂ ನಮ್ಮ ಈ ಸಿರ್ಕಾಡಿಯನ್ ಕ್ಲಾಕ್ ಅಂತ ಅಂತೇಳಿ ಒಂದು ಅದ್ಭುತವಾದ ಒಂದು ಗಡಿಯಾರ ಇದೆ ನಮ್ಮ ಶರೀರದಲ್ಲಿ ಈ ಸಿರ್ಕಾಡಿಯನ್ ಕ್ಲಾಕ್ ಬಂದು ನಾವು ಯಾವುದೇ ಕಾರಣಕ್ಕೂ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಪ್ರತಿಯೊಂದು ಕಣನೂ ಪ್ರತಿಯೊಂದು ಶರೀರದಲ್ಲಿಂದು ಅವಯವ ಈ ಪ್ರತಿಯೊಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಅಂತೇಳಿ ನಮ್ಮ ಶಾಸ್ತ್ರ ಗ್ರಂಥ ಗ್ರಂಥಗಳಲ್ಲಿ ನಮ್ಮ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾವು ನಮ್ಮ ಚರಕ ಸಮೇತ ನಮ್ಮ ಇಷ್ಟ ದೈವಗಳಾಗಿರುವಂತ ಧನ್ವಂತರಿ ಪ್ರತಿಯೊಬ್ಬರು ಹೇಳಿದ್ದಾರೆ ಆದರೂ ನಾವು ಪ್ರಕೃತಿ ವಿರುದ್ಧವಾಗಿ ಮಾಡಿದ್ದಾಗ ನಮ್ಮ ಪ್ರಕೃತಿ ವಿರುದ್ಧವಾದ ಈ ಶರೀರಕ್ಕೆ ಅಂಟ್ಕೊಂಡುತ್ತೆ ಆ ಪದಾರ್ಥಗಳು ಅಂಟ್ಕೊಂಡುತ್ತೆ ಈಗ ನಾವು ದಾರಿನಲ್ಲಿ ಹೋಗಿದ್ದ ಸಹಜವಾಗಿ ಧೂಳು ಎಲ್ಲಾನು ಬಂದು ಹಿಂಗೆ ನಮ್ಮ ಶರೀರದ ಮೇಲೆ ಬೀಳುತ್ತೋ ಆ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಇವೆಲ್ಲಾನು ಬಂದು ನಮ್ಮ ರೋಗರುಚಿನಿಗಳು ಜಾಸ್ತಿ ಮಾಡುತ್ತೆ ಈ ರೋಗ ಜಾಸ್ತಿ ಆಗಬಾರ್ದಂಥ ಕಾರಣ ಒಂದೇ ಒಂದು ತಮಗು ಬೇಕಾಗಿರೋದೇನು ಅಂತ ಹೇಳಿದ್ರೆ ಈ ಧ್ಯಾನ ಈ ಧ್ಯಾನದಲ್ಲಿ ಏನಿಲ್ಲ ಅನ್ನೋದಲ್ಲ ಎಲ್ಲ ಇದೆ ಆದರೆ ದಾರಿ ಒಂದು ನೀವು ಕಂಡಿಡಿಬೇಕು ನಾನು ಹೇಳಿದ್ದೀನಿ ಅನಪಾನ ಸತಿ ಧ್ಯಾನ ಸತಿ ಧ್ಯಾನ ಎಲ್ಲರೂ ಹೇಳ್ತಾ ಇಲ್ಲ ನಮ್ಮ ಮಾಸ್ಟರ್ಗಳು ಹೇಳಿದ್ದಾರೆ ನಾನು ಹೇಳ್ತಾ ಇದೀನಿ ಇನ್ನು ಬರೋಂಥ ಕಿರಿ ಮಾಸ್ಟರ್ಗಳು ಹೇಳ್ತಾರೆ ನಮ್ಮ ಎಲ್ಲರೂ ಹೇಳ್ತಾ ಇದೆ ಹಿರಿಯ ಕಿರಿಯರು ಇದ್ರಲ್ಲಿ ಏನು ಬೇಬಾದ ಇಲ್ಲ ಬೇ ಭೇದ ಭಾವನೆ ಇಲ್ಲ ನೀವು ಆ ಭೇದ ಭಾವನೆಗಳು ಇಲ್ದಿರೋ ರೀತಿಯಲ್ಲಿ ಇರುವಂತ ಈ ಅಮೃತನ ತಗೊಂಡೋದೇಗೆ ಈ ತಗೊಂಡಿದ್ದಾಗ ಆಗ್ತಾ ಇರೋಂಥ ಪರಿಣಾಮ ಏನು ಇದನ್ನ ಮುಖ್ಯವಾಗಿ ಪ್ರತಿ ಪ್ರತಿಯೊಬ್ಬರನ್ನು ತಲುಪಬೇಕು ಪ್ರತಿಯೊಬ್ಬರನ್ನಲ್ಲಿ ತಲುಪಿದ್ದಾಗ ಮಾತ್ರ ನಮಗೂ ಉಪಯೋಗ ಆಗುತ್ತೆ ಯಾರು ಇದರಲ್ಲಿ ಏನು ಹಣಕಾಸಿನ ಖರ್ಚುಗಳು ಬೇಕಾದಷ್ಟು ಅನ್ ಎಲ್ಲಿ ಇಲ್ಲ ಹಣಕಾಸುಂದು ಇಲ್ಲೇನು ಕುಂದು ಕೊರತೆಗಳೇ ಇಲ್ಲ ನಿಮ್ಮ ಯಾರಂದ್ರೆ ತಗೋ ಬರೋವಾಗ ಏನು ತರ್ತೀಯ ಹೋಗೋವಾಗ ಏನ್ ತಗೊಂಡೋಗ್ತೀಯಾ ಎರಡೂ ಇಲ್ಲ ಬರೋವಾಗ ಮುಕ್ತರಾಗಿ ಬನ್ನಿ ಹೋಗುವಾಗ ಸಂತೋಷವಾಗಿ ಹೋಗಿ ನೀವು ಹಣಕಾಸಿನ ಎಕ್ಸ್ಚೇಂಜ್ ಏನು ಇರಲಿ ಜಾ ಇಲ್ಲ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಾಲ್ಕು ಜನಕ್ಕೆ ಏನಾದರೂ ಸಹಾಯ ಮಾಡಿ ಅದು ಬಿಟ್ಟಿದು ನೀವು ಏ ಇದನ್ನು ಕೊಡುವ ಅದು ಕೊಡು ಅಂತ ಹೇಳಿ ಯಾರು ಏನು ನಿಮ್ಮನ್ನು ಒತ್ತಡ ಮಾಡ್ತಾ ಇಲ್ಲ ನಿಮ್ಗೆ ಬೇಕಾಗಿರೋದೇನು ನಿನ್ನ ಆತ್ಮತೃಪ್ತಿಗೆ ಏನ್ ಬೇಕಾಗಿದೆ ನಿಮ್ಮ ಚಾಲ್ತಿನಲ್ಲಿರೋದಕ್ಕೆ ನಿಮ್ಮ ದೇಹ ನಿಮ್ಮ ದೇಹ ಸದೃಢವಾಗಿರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ರಿ ಸಹನಾವತು ಸಹನವು ಬನತ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನ ವಧೀತಮಸ್ತು ಮಾವಿದ್ವಿಶಾವಹೈ ಓಂ ಶಾಂತಿ 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 ಅಂತ ಹೇಳ್ತೀವಿ ಅದೇ ರೀತಿನಲ್ಲಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧ ಚ ಪಾರ್ವತಿ ಮಾತಕ್ಷ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವಾಸ ಭಕ್ತಕ್ಷ ಸ್ವದೇಶ ಪುನತ್ರಯಂ ಅಂದ್ರೆ ನಾವು ಈ ದಿನ ಆಹಾರನ ನಾವು ನಮ್ಗೂ ಕೊಟ್ಟಿರುವಂತಹ ಈ ರೈತಗಳಿಗೆ ನಾನು ಋಣಿಯಾಗಿರ್ತೀನಿ ಮತ್ತು ನನ್ನ ಈ ಅಕ್ಕಿ ತ ಅಕ್ಕಿ ಮಾಡಿ ಅಕ್ಕಿ ತಂದು ನಮ್ಮ ಬೇಯಿಸಿರುವಂತಹ ಅನ್ನಪೂರ್ಣೇಶ್ವರಿ ನನ್ನ ತಾಯಿ ನನ್ನ ಹೆಂಡತಿ ನನ್ನ ಮಗಳು ಯಾರೇ ಇರ್ಬೋದು ಅವರು ರೂಪ ಏನಾದ್ರು ಬಡಿಸೋವಾಗ ಅನ್ನಪೂರ್ಣೇಶ್ವರಿ ಈ ಅನ್ನಪೂರ್ಣೇಶ್ವರಿಗೆ ನನಗೆ ದಿನನಿತ್ಯ ಈ ಕೊಡ್ತಾ ಇರುವಂತ ಈ ಆಹಾರದಿಂದ ನನ್ನ ಅಲ್ಲಿರುವಂತ ಪ್ರತಿ ಒಂದು ಕಣನೂ ಒಂದು ಮೈಟ್ರೋಕಾಂಟ್ರಿಯಾ ಅಂತ ಕರಿತೀವಿ ಆ ಶಕ್ತಿ ಕರ್ಮಾಗಾರ ಕಾರ್ಯಾಗಾರ ಹೇಗೆ ಶಕ್ತಿನ ಉತ್ಪಾದನೆ ಮಾಡಿ ನನಗೂ ಪ್ರತಿಯೊಂದು ಕಣಕ್ಕೂ ಕೊಟ್ಟು ನನ್ನ ಚೈತನ್ಯನ ಶಕ್ತಿನ ವೃದ್ಧಿಗೊಳಿಸಿ ಪ್ರತಿಯೊಂದು ಭಾಗದಲ್ಲಿ ಆ ಉತ್ಪಾದನಾ ಶಕ್ತಿ ಉತ್ಪ್ರೇರಕ ಶಕ್ತಿ ಉದ್ರಿತವಾಗಿ ಹೇರಾಳವಾಗಿ ಧಾರಾಳವಾಗಿ ನನಗೆ ಬೇಕಾಗಿರುವಷ್ಟು ಉದ್ರಿಕ್ತರಾಗದಂಗೆ ಕೋಪಗೊಳಿಸ್ದಂಗೆ ಪ್ರಶಾಂತವಾಗಿರೋ ರೂಪದಲ್ಲಿ ನನಗೂ ಆ ಶಕ್ತಿ ಕೊಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಹಿತಬುಕ್ ಋತುಬುಕ್ ಸೂತಬುಕ್ ಎಲ್ಲಾನು ಋತುಗೂ ತಗ್ಗಂಗೆ ಹಿತವಾಗಿ ಮಿತವಾಗಿ ಆಹಾರ ತಗೊಂಡಿದ್ದಾಗ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮನ್ನ ನಾವು ಆಗುತ್ತೆ ಈ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ರೂಪದಲ್ಲಿಯೂ ನಮ್ಮನ್ನು ನಾವು ಪ್ರತಿಯೊಂದು ಕ್ಷಣದಲ್ಲಿ ನಮ್ಮ ಗುರುಗಳು ಹೇಳ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದನ್ನು ಹೇಳುತ್ತಾ ಇದ್ದಾರೆ ಇವತ್ತಿಗೂ ಅಸ ಅಶರೀರವಾಣಿ ರೂಪದಲ್ಲಿ ನಮಗೂ ಅವರು ಯಾವಾಗಲೂ ನಮ್ಮ ಇರ್ತಾರೆ ನಾವು ಅವ್ರನ್ನ ಏನು ಕರೀಬೇಕಾಗಿಲ್ಲ ನಿಮ್ಗೆ ಸಹಾಯ ಬೇಕು ಅಂತ ತಕ್ಷಣ ನೀವು ನಿಮ್ಮ ತಿಳುವಳಿಕೆಯಿಂದ ನೀವು ಅವ್ರನ್ನ ಸದೃಢವಾಗಿ ನೀವು ಮನಸ್ಸು ಸಂತೃಪ್ತಿನಿಂದ ಕರೆದಾಗ ಪ್ರತಿ ಬರ್ತಾರೆ ಬೇರೆ ಅವರು ಯಾವುದೇ ರೂಪದಲ್ಲಿ ಶರೀರ ಇಲ್ಲ ಶರೀರ ಇಲ್ಲದಿದ್ರು ನಮಗೂ ಅವರು ನಿಶ್ಚೇಲವಾಗಿ ನಿಶ್ಚಿಂತೆಯಿಂದ ಬಂದು ನಮ್ಮನ್ನ ಕಾಪಾಡೋದಕ್ಕೂ ಶಕ್ತಿ ಇದೆ ಬೇಕಾದಷ್ಟು ಗುರುಗಳು ನಾವು ಹೇಳ್ತೀವಿ ಆದರೆ ಪ್ರತಿ ಪಾತ್ರಿಜಿ ಗುರುಗಳು ನಮ್ಮ ಪೂರ್ಣವಾಗಿ ನಮ್ಮ ಪ್ರಪಂಚಾದ್ಯಂತ ನಾನು ನೋಡಿದ್ದೀನಿ ಹಲವಾರು ದೇಶಗಳಲ್ಲಿ ಅಮೆರಿಕ ಇಂಗ್ಲೆಂಡ್ ಜಪಾನ್ ಜರ್ಮನಿ ಪ್ರತಿಯೊಂದು ಭಾಗಗಳಲ್ಲಿ ನಮ್ಮ ಪಿ ಎಂ ಸಿ ಚಾನೆಲ್ಸ್ ಇದ್ದೇ ಇದೆ ಪ್ರತಿಯೊಂದು ಭಾಷೆನಲ್ಲಿ ಇಲ್ಲಿದೆ ತೆಲುಗು ಕನ್ನಡ ತಮಿಳ್ ಹಿಂದಿ ಇಂಗ್ಲಿಷ್ ಗುಜರಾತಿ ಮರಾಠಿ ಒಂದು ಭಾಷೆ ಅನ್ನೋದು ಏನು ಅದಕ್ಕೆ ಬೌಂಡ್ರಿ ಇಲ್ಲ ವಿಶ್ವಾದ್ಯಂತ ನನ್ನ ಬೇಕಾದಷ್ಟು ಜನ ನನ್ನ ಪೇಶನ್ಸ್ ಅಮೆರಿಕಾನಲ್ಲಿದ್ದಾರೆ ಜರ್ಮನಿನಲ್ಲಿದ್ದಾರೆ ಬೇಕಾದಷ್ಟು ದೇಶಗಳಲ್ಲಿ ಬೇಕಾದಷ್ಟು ಅವರು ರೋಗರುಜಿನಗಳು ಅವೆ ಅಂತ ಹೇಳಿದ ತಕ್ಷಣ ಅವರು ನಮ್ಮವ್ರಲ್ಲ ಅನ್ನೋದಲ್ಲ ನಾವು ಪ್ರತಿಯೊಂದು ಕ್ಷಣದಲ್ಲಿ ನಾವು ಎಲ್ಲೇ ಇದ್ರೂ ಹೇಗೆ ದೇಶ ವಿದೇಶ ಅನ್ನೋದೇನಿಲ್ಲ ಪ್ರತಿ ದೇಶದಲ್ಲಿ ನಮ್ದೇ ಆದ ಒಂದು ಆಹಾರ ವಿಚಾರ ಎಲ್ಲಾನು ಇರುತ್ತೆ ಆ ಆಚಾರ ವಿಚಾರಗಳಲ್ಲಿ ನಮ್ಮನ್ನು ನಾವು ಸದೃಢವಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಉಪಯೋಗ ಇಲ್ಲ ಇದು ಒಂದು ದೇಶಕ್ಕೂ ಒಂದು ಪ್ರಾಂತಕ್ಕೋ ಸೇರಿರುವಂಥದ್ದಲ್ಲ ಎಲ್ಲ ಭಾಗಗಳಲ್ಲಿ ಇರುವಂಥ ರೋಗ ನಾನು ಈಗಾಗಲೇ ಹೇಳಿರುವಂಥ ಈ ಅಮೇರಿಕಾ ಜರ್ಮನಿ ಜಪಾನು ಎಲ್ಲ ದೇಶಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಲ್ದಿರೋರು ಯಾರೂ ಇಲ್ಲ ನಮ್ಮ ನೆದರ್ಲ್ಯಾಂಡ್ ಈ ಕಡೆ ದೇಶಗಳಲ್ಲಿ ಇದ್ದಾರೆ ಅವ್ರನ್ನ ಹೇಗೆ ಏನು ಅನ್ನೋದಕ್ಕಿಂತ ಅವ್ರನ್ನ ನಾವು ನಮ್ಮವರೇ ನಮ್ಮ ಭಾರತ ದೇಶದವರೇ ನಮ್ಮ ಕನ್ನಡದವರೇ ನಮ್ಮ ಭಾರತ ದೇಶದ ಮುಖ್ಯವಾಗಿ ಬೇಕಾಗಿ ಆರ್ಥಿಕವಾಗಿ ಸಪ್ ಸಫಲೀಕರಣ ಮಾಡ್ತಾ ಇರುವಂಥ ವ್ಯಕ್ತಿಗಳೇ ಅವರು ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ಅವರು ದುಡಿದು ನಮ್ಮ ಹಣಕಾಸು ವ್ಯವಹಾರಗಳಲ್ಲಿ ಮುಂದಕ್ಕೆ ತರ್ತಾ ಇದ್ದಾರೆ ಈ ರೀತಿಯಲ್ಲಿ ನಾವು ಅವ್ರಿಗೆ ಧನ್ಯವಾದಗಳು ತಲುಪಿಸಲೇಬೇಕು ಆದರೂ ನಮ್ಮಲ್ಲಿ ಅವ್ರಿಗೆ ಯಾಕೆ ರೋಗಗಳು ಅಥವಾ ಈ ರೀತಿ ದುಃಖಗಳು ಬರ್ತಾ ಇದೆ ಅಂತ ಹೇಳಿದ್ದಾಗ ಅವರಲ್ಲಿ ನಮ್ಮ ಬಿಟ್ಟು ಹೋಗಿರುವಂಥದ್ದು ಎಮೋಷನಲ್ ಕ್ವಾಶೆಂಟ್ ಅಂತ ಹೇಳ್ತೀವಿ ಇಂಟೆಲಿಜೆಂಟ್ ಕ್ವಾಶನ್ ಎಮೋಷನಲ್ ಕೋಶೆಂಟ್ ಡಿಫ್ರೆನ್ಸ್ ಬರುತ್ತೆ ನಮ್ಮವರಿಲ್ಲ ನಮಗೂ ಅದು ಇಲ್ಲಿ ಬೇಕಾಗಿತ್ತು ಇದು ಬೇಕಾಗಿತ್ತು ನಮ್ಮ ಮಗು ನೋಡೋರಿಲ್ಲ ಈ ರೀತಿಗಳೇ ಅವ್ರನ್ನಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ ಆಗಿರೋದ್ರಿಂದ ಅವ್ರಿಗೆ ಒತ್ತಡಗಳಿಂದನೇ ರೋಗಗಳು ಬರುತ್ತೆ ನಮ್ಮ ಅವ್ರಿಗೇನೋದಲ್ಲ ನಮ್ಮ ಭಾರತ ದೇಶದಲ್ಲಿದ್ರು ನಮ್ಮ ಪಕ್ಕದ ಮನೆಯವರು ಟಿ ವಿ ತಂದರು ನನ್ನ ಪ ಪಕ್ಕದ ಮನೆಯವರು ಬ ಕಾರ್ ತಂದರು ಏನೇನು ನಮಗೂ ಬೇಡದಿರೋ ವಿಷಯಗಳು ಮುಂಚೆ ನಮ್ಮ ಹಿರಿಯರಿಗೆ ಈ ರೀತಿಯಲ್ಲಿ ರೋಗ ರುಜಿನಗಳು ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ ಕಾರಣ ಮೇಯ್ನ್ ಕಾರಣ ಇದೊಂದೇ ಅವರು ಪಕ್ಕದವ್ನು ನೋಡ್ತಾ ಇರಲಿಲ್ಲ ನಾನು ಕೆಲಸ ಮಾಡಿದನ ಇದು ಕೈಜನ್ ಮೆಥಡಾಲಜಿ ಚಿಕ್ಕ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ನಮ್ಮ ಕ ಯಾವ ಮೆಥಡಾಲಜಿ ಇಲ್ಲ ನಮ್ದೇನು ಅವ್ರು ತಂದಿದ್ದಾರೆ ನಾನು ಅವ್ರಿಗಿಂತ ಚೆನ್ನಾಗಿರ್ಬೇಕು ಇವ್ರು ತಂದಿದ್ದಾರೆ ಇವ್ರಿಗಿಂತ ಚೆನ್ನಾಗಿರೋ ತರಬೇಕು ಆ ಮನೆ ಈ ಮನೆ ನ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಆಗೋಯ್ತು ಅಂದರೆ ಒಬ್ಬರಿಗೊಬ್ರು ಹೋಲ್ಗೆ ಮಾಡಿ ಮಾಡಿ ನಮ್ಮನ್ನು ನಾವು ಆ ಹೋಲ್ಗೆನಲ್ಲೇ ಆ ತುಂಬಾ ತುಂಬ ಅಗಾಢವಾದ ಆಳವಾದ ಪ್ರಾಂತಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಆತ್ಮನ ಈ ಆತ್ಮಶಕ್ತಿ ಕುಗ್ಗಿದ್ದಾಗ ಮಾತ್ರ ನಮ್ಮ ರೋಗರುಜಿನಗಳು ಬರುತ್ತೆ ಇದನ್ನ ಮಾಡ್ಕೋಬಾರದು ಅಂತ ಹೇಳಿ ತಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ವಿನಯದಿಂದ ಸವಿನಯವಾಗಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ನಮ್ಮ ನಾವು ಹೇಳ್ತಾ ಇದೀವಿ ನಾವು ಹೇಳ್ತಾ ಇದ್ವಿ ಅನ್ನೋದಕ್ಕಿಂತ ಅವರು ಕೊಟ್ಟಿರುವಂತಹ ಆ ಏಂಜಲ್ ಜ್ಞಾನ ನಮ್ಮ ಏಂಜಲ್ ಜ್ಞಾನವಾಗಿ ನಾವು ಹತ್ತಾರು ಜನಕ್ಕೆ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ತಮ್ಮ ಹತ್ರ ಕೇಳ್ಕೊಂತ ಇದೀವಿ ಪ್ರತಿಯೊಬ್ಬರಲ್ಲಿ ಸವಿನಯವಾಗಿ ಕೇಳ್ತೀವಿ ನೀವು ಪ್ರತಿಯೊಬ್ಬರೂ ನಮ್ಮದೇ ಆದ ಒಂದು ಆಚಾರ ವಿಚಾರ ವ್ಯವಹಾರಗಳನ್ನು ಮಾಡಿದ್ದಾಗ ಯಾವುದೇ ರೋಗ ರುಜಿನಗಳು ಬರಲ್ಲ ಅನ್ನೋದು ಈ ಶರೀರಕ್ಕೆ ಅಂಟ್ಕೊಂಡಲ್ಲ ಅನ್ನುವಂಥದ್ದು ಅಂಟ್ಕೊಂಡ್ರು ನಮ್ಮ ಧ್ಯಾನದಲ್ಲಿ ನಾವು ಈ ಚರ್ಮ ಪ್ರತಿನಿತ್ಯ ಸ್ನಾನ ಮಾಡಿ ಹೇಗೆ ತೊಳ್ಕೊಳ್ತೀವೋ ಆ ರೀತಿಯಲ್ಲಿ ತೊಳ್ಕೋಬಹುದು ಧ್ಯಾನದಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಅನಂತವಾದ ಅಗಾಢವಾದ ಅಪರೂಪವಾದ ಅಮೋಘವಾದ ಶಕ್ತಿ ಈ ಶಕ್ತಿನ ತಗೊಂಡೋದಕ್ಕೆ ನೀವು ರೆಡಿ ಆಗಬೇಕೇ ಬಿಟ್ಟು ಬೇರೆಯವರು ನಿಮ್ಮನ್ನು ಕರ್ಕೊಂಡೋಗಿ ಕುಣಿಸಿದ್ರೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರೆ ನಿಮ್ಮ ಅನುಭವ ಬರುತ್ತೆ ನೀವು ಅದು ಮಾಡೋ ರೀತಿಯಲ್ಲಿ ಪ್ರತಿಯೊಬ್ಬರು ಮಾಡಿದ್ದಾಗ ನಮಗೂ ನೂರಿಗೂ ನೂರು ಭಾಗ ಧೈರ್ಯವಾಗಿ ಧಾರಾಳವಾಗಿ ಹೇಳ್ಬೋದು ಖಂಡಿತವಾಗಿ ನಾವು ಈ ಶಕ್ತಿನ ತಗೋಬಹುದು ಈ ವಿಶ್ವಶಕ್ತಿನ ಜೋಡಣೆ ಮಾಡ್ಕೋಬಹುದು ಈ ವಿಶ್ವಶಕ್ತಿನ ಜೋಡಣೆ ಮಾಡ್ಕೋಬೇಕಾಗಿರೋದಕ್ಕೆ ಏನು ಬೇಕಾಗಿದೆ ನೀವು ರೆಡಿ ಆಗಬೇಕು ನಿಮ್ಮ ಆತ್ಮ ಶಕ್ತಿ ನೀವು ತೊಡಗಿಸಿಕೊಂಡು ನೀವು ಮಾಡ್ಕೊಂಡಿದ್ದಾಗ ನಾವೆಲ್ಲರೂ ಶಕ್ತಿ ಜೊತೆಯಲ್ಲಿ ಜೋಡಾಣ ಮಾಡಿ ರೋಗ ಮುಕ್ತರಾಗಿ ಆನಂದವಾಗಿ ಸಂತೋಷವಾಗಿ ಈ ಜೀವನ ಘಟಿಸ್ಬೋದು ಈ ಜೀವನ ಈ ಆತ್ಮನ ತೃಪ್ತಿಪಡಿಸ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಎಲ್ಲರೂ ಧಾರಾಳವಾಗಿ ನೆಮ್ಮದಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಆಕಾಂಕ್ಷೆ ನಮ್ಮ ಗುರುಗಳ ಆಕಾಂಕ್ಷೆ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಇಂಗ್ ಗ್ರೈಟ್ ಡೇ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು